ಸಿಂಧನೂರಿನಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರಕ್ಕೆ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡುವಂತೆ ಮನವಿಯನ್ನ ನೀಡಲಾಯಿತು. ಮೌನೇಶ್ ದೊರೆ ಅವರು ಮಾತನಾಡಿ ಪುನೀತ್ ರಾಜ್‌ಕುಮಾರ್ ಅವರು ನಮ್ಮ ನಾಡು ಕಂಡ ಶ್ರೇಷ್ಠ ನಟರು ಹಾಗೂ ಹೃದಯವಂತ ಆಗಿದ್ದಾರೆ. ಅವರು ಮಾಡಿದ ದಾನವು ಬಲ್ಕೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗುತ್ತಿರಲಿಲ್ಲ. ಅಂತಹ ಮಹಾನ್ ಕಲಾವಿದನ ಹೆಸರನ್ನು ಸಿಂಧನೂರಿನಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡುವಂತೆ ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಅಭಿಮಾನಿ ಬಳಗದ ಸದಸ್ಯರಾದ ದಾವಲ್ಸಾಬ್ ದೊಡ್ಮನಿ, ಕಾಳಪ್ಪ ಮೇಸ್ತ್ರಿ, ನವೀನ್ ವೇಣೇಕರ್, ರಾಘವೇಂದ್ರ, ಸಿಬಿ ಸ್ವಾಮಿ, ರಾಜು ಅಡವಿ ಬಾವಿ, ಬಸವರಾಜ್ ಟೇಲರ್, ಲಕ್ಷ್ಮಿ ಪತ್ತಾರ್ ಸೇರಿದಂತೆ ಹಲವರು ಅಪ್ಪು ಅಭಿಮಾನಿಗಳು ಭಾಗವಹಿಸಿದ್ದರು. ನಾವು ಜಾತಿ ಸಂಘಟನೆ ಯಾವುದೇ ಇಲ್ಲದೆ ಎಲ್ಲರೂ ಒಂದೇ ಒಂದು ಅಣ್ಣತಂಬರನ್ನು ತಿಳ್ಕೊಂಡು ಈ ಪುನೀತ್ ರಾಜ್‌ಕುಮಾರ್ ಸರ್ ಅವರು ಬಲಗೈ ದಾನ ಮಾಡಿದ ಅಡಿಗೆ ಬಿತ್ತಲ್ಲ ಇಡೀ ರಾಜ್ಯ ಅಂತ ಕೋಟೆ ಅಂತ ಅಭಿಮಾನಿಗಳಿದ್ದಾರೆ. ಹಿಂಗಾಗಿ ಅವರು ಅವರು ಮರಣ ಆಗಿ ಒಂದು ತಿರುಗಿ ಮರದನ ಸಾವಿರಾರು ನಾಮಫಲಕಗಳ ಕಂಚಿನ ನಾಮಫಲಕ ಮಾಡಿದರು. ನಮ್ಮ ಸಿಂಧನೂರಿನಲ್ಲಿ ಒಂದುವರೆಗೆ ಏನಿಲ್ಲ. ದಯವಿಟ್ಟು ನಾನು ಮಾನ್ಯ ಅಧ್ಯಕ್ಷರು ಅಧ್ಯಕ್ಷರಲ್ಲಿ ಆಮೇಲೆ ಸಂಸದರಲ್ಲಿ ನಾವು ಒಂದು ಮನವಿ ಮಾಡಿಕೊಡ್ತೀವಿ. ದಯವಿಟ್ಟು ಈ ಒಂದು ನಮ್ಮ ರಂಗಮಂದಿರಕ್ಕೆ ಪುನೀತ್ ರಾಜ್‌ಕುಮಾರ್ ಅವರ ನಾಮಕರಣ ಮಾಡಿಕೊಡುವಂಥ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಪರಶುರಾಮ್, ಎಂ ಎನ್ ಕೆ ಎಸ್, ಟಿವಿ 4, ಸಿಂಧನೂರು.